ಮೇಷರಾಶಿ ಮೇಷರಾಶಿಗೆ ಈಗ ತಾನೇ ನಾನು ಹೇಳಿದ್ದೇನೆ ಮಧ್ಯಾಹ್ನದವರೆಗೆ ಮೀನರಾಶಿಯಲ್ಲಿ ಚಂದ್ರ ವ್ಯಯದಲ್ಲಿ ಸಂಚಾರ ಮಧ್ಯಾಹ್ನದ ನಂತರ ಇವತ್ತು ರಾಶಿಯಲ್ಲಿ ಸಂಚಾರ ಮೇಷರಾಶಿಯಲ್ಲಿ ನಾವು ನೀವೆಲ್ಲ ಮಾತಾಡೋದನ್ನು ಕೇಳ್ತಾ ಇದ್ದೀವಿ ಬೆಳಗ್ಗೆ ಏನು ಇವತ್ತು ವ್ಯಾಪಾರ ಇಲ್ಲ ಸಂಜೆ ಆಗುವಾಗ ದೇವೃದಯದಿಂದ ಚೆನ್ನಾಗಾಗಿದೆ ಹೀಗಾಗಲಿಕ್ಕೆ ಕಾರಣ ಈ ರೀತಿಯಾಗಿದ್ದರೆ ಮಧ್ಯಾಹ್ನದವರೆಗೆ ನಕ್ಷತ್ರವು ರಾಶಿಯಲ್ಲಿ ಸಂಚರಿಸಿ ಮಧ್ಯಾಹ್ನದ ನಂತರ ಚಂದ್ರನು ರಾಶಿಗೆ ಪ್ರವೇಶ ಮಾಡುವುದರಿಂದ ಮಧ್ಯಾಹ್ನದ ನಂತರದ ದಿನದಲ್ಲಿ ಮೇಷರಾಶಿಯವರಿಗೆ ತಮ್ಮ ಪ್ರಯತ್ನಕ್ಕೆ ಅನುಗುಣವಾದ ಪ್ರತಿಫಲಗಳು ದೊರಕುವಂತಹ ಸಾಧ್ಯತೆಗಳು ಉಂಟಾಗುತ್ತೆ ವ್ಯಾಪಾರದಲ್ಲಿ ಮಧ್ಯಾಹ್ನದ ನಂತರ ಶುಭ ಇನ್ನು ರೈತರಿಗೆ ಬೆಳೆಗೆ ಪೂರ ಕಾದಿದ್ದೇವೆ ನಮಗೇನು ಕೆಲಸ ಆಗಲಿಲ್ಲ ಮಧ್ಯಾಹ್ನ ನಂತರ ದಯದಿಂದ ಕೆಲಸ ಆಯಿತು ಆದರೆ ಮಧ್ಯಾಹ್ನ ನಂತರ ರೈತರಿಗೂ ಶುಭ ಇನ್ನು ವಾಹನ ಚಾಲಕರಿಗೆ ಬೆಳಗಿನ ಸಂದರ್ಭದಲ್ಲಿ ಮಾಡುವ ಎಲ್ಲ ಕೆಲಸಗಳಲ್ಲಿ ನಷ್ಟ ಕಾಯುವಂತಹ ಸಾಧ್ಯತೆ ವಾಹನ ಹಾಳಾಗುವಂತಹ ಸಾಧ್ಯತೆ ಅಥವಾ ಕೈ ಹಣ ಕೈಯಿಂದ ಹಣ ನಷ್ಟವಾಗುವಂತಹ ಯುಗಾದಿಗಳು ಮಧ್ಯಾಹ್ನ ನಂತರ ವಾಹನ ಚಾಲಕರಿಗೆ ಲಾಭದಾಯಕವಾದ ಸಮಯ ಇನ್ನು ಯಂತ್ರೋಪಕರಣಗಳ ಕೆಲಸ ಮಾಡುವವರಿಗೆ ಯಂತ್ರೋಪಕರಣಗಳು ಮಧ್ಯಾಹ್ನ ಮಧ್ಯಾಹ್ನದವರೆಗೆ ಅದು ಸರಿಯಾದ ವರ್ಕನ್ನು ಮಾಡದೆ ಮಧ್ಯಾಹ್ನದ ನಂತರ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಬೀದಿ ವ್ಯಾಪಾರಿಗಳಿಗೆ ಈ ದಿನ ಬೆಳಗಿನ ಜಾವದಲ್ಲಿ ಬೇಕಾದ ವಸ್ತುಗಳಿಲ್ಲದೆ ಅಸಮಾಧಾನವಾಗಿದ್ದು ಮಧ್ಯಾಹ್ನದ ನಂತರ ಲಾಭವನ್ನು ಪಡೆಯುವಂಥ ಸಾಧ್ಯತೆ ಇದೆ ಅಧಿಕಾರಿಗಳಿಗೆ ಬೆಳಗ್ಗೆಯ ಸಂದರ್ಭದಲ್ಲಿ ಮಾಡುವ ಎಲ್ಲ ಕೆಲಸಗಳು ನಿಧಾನಗತಿಯಾಗಿ ನಂತರದ ಸಮಯದಲ್ಲಿ ಸಂಧ್ಯಾಕಾಲದಲ್ಲಿ ಸಂತೋಷ ಪಡೆದುಕೊಳ್ಳುವ ಯೋಗಾದಿಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ವ್ಯಾಪಾರಿಗಳಿಗೆ ಈ ದಿನ ಮಿಶ್ರಪ್ರದವಾದ ಫಲಗಳನ್ನು ಕಾಣುವ ಸಾಧ್ಯತೆ ಉದ್ಯೋಗ ಸ್ವಉದ್ಯೋಗ ಮಾಡುವವರಿಗೆ ಈ ದಿನ ಮಾಡುವ ಕೆಲಸದಲ್ಲಿ ಲಾಭವು ಮಿಶ್ರಪ್ರದವಾದ ಫಲವನ್ನು ಪಡೆಯುವ ಲಕ್ಷಣ ಇದೆ ಈ ದಿನ ತಾವು ಮಾಡಬೇಕಾದದ್ದು ನಾಗದೇವರ ಸೇವೆಯನ್ನು ಮಾಡಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ದಿನ ಜಾಗ್ರತೆಯಾಗಿರಬೇಕು ಬೆಳಗ್ಗೆ ಮಾಡಿದಂಥ ವ್ಯವಹಾರವು ಮಧ್ಯಾಹ್ನದ ನಂತರ ನಷ್ಟದತ್ತ ಪ್ರಯಾಣ ವ್ಯಾಪಾರಿಗಳಿಗೆ ಈ ದಿನ ಬೆಳಗ್ಗೆ ಚೆನ್ನಾಗಿದ್ದರೆ ಸಂಧ್ಯಾಕಾಲದಲ್ಲಿ ನಷ್ಟ ದೂರ ಪ್ರಯಾಣ ಮಾಡುವವರಿಗೆ ವಾಹನ ಹಾಳಾಗಿ ಪ್ರಯಾಣದಲ್ಲಿ ಅಡಚಣೆ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳನ್ನು ಕಾಣುವಂತಹ ಸಾಧ್ಯತೆಗಳು ಹಾರ್ಡ್ವೇರ್ ವ್ಯಾಪಾರ ಮಾಡುವವರಿಗೆ ಕಬ್ಬಿಣದ ವ್ಯಾಪಾರ ಮಾಡುವವರಿಗೆ ಈ ದಿನ ಕಬ್ಬಿಣದಲ್ಲಿ ಒಳ್ಳೆಯ ಲಾಭಾಂಶಗಳು ಬರುವಂತಹ ಲಕ್ಷಣಗಳು ಚೆನ್ನಾಗಿದೆ ದೂರ ಪ್ರಯಾಣ ಯೋಗಾದಿಗಳು ಈ ದಿನ ಚೆನ್ನಾಗಿದೆ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ಮಿಶ್ರಪ್ರದವಾದ ಫಲಗಳು ಇಚ್ಛಿಸಿದ ಕೆಲಸಗಳ ಕಾರ್ಯಗಳು ನಿಧಾನಗತಿಯಾಗುವುದರಿಂದ ಖಿನ್ನತೆಯ ಮನಸ್ಥಿತಿಗಳು ಉಂಟಾಗುತ್ತೆ ಈ ದಿನ ಮಿಶ್ರ ಫಲವನ್ನು ಪಡೆದುಕೊಳ್ಳುವ ಯೋಗ ಋಷಭರಾಶಿಯವರಿಗೂ ಇದೆ ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ ದುರ್ಗಾಪರಮೇಶ್ವರಿ ದೇವರ ಸ್ಮರಣೆಯನ್ನು ಮಾಡುವಂಥದ್ದು ಹಾಗೆಯೇ ಸಂಧ್ಯಾಕಾಲದಲ್ಲಿ ದೇವಿ ಕ್ಷೇತ್ರದಲ್ಲಿ ಲಿಂಬೆಹಣ್ಣಿನ ದೀಪವನ್ನು ಬೆಳಗಿಸುವ ಪ್ರಯತ್ನ ಮಾಡಿ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ಒಳ್ಳೆಯ ಲಾಭಪ್ರದವಾದ ದಿನ ಆರ್ಥಿಕ ಪ್ರಗತಿ ವ್ಯವಹಾರದಲ್ಲಿ ಲಾಭ ಪ್ರಯಾಣದಲ್ಲಿ ಲಾಭ ಹೊಸ ವ್ಯಕ್ತಿಗಳ ಭೇಟಿಯಿಂದ ಧನಲಾಭ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಕಾರ್ಯಲಾಭ ಈ ದಿನ ಬಹುತೇಕವಾಗಿ ಮಿಥುನ ರಾಶಿಯವರಿಗೆ ಶುಭ ಇದೆ ತಾವು ಮಾಡಬೇಕಾದದ್ದು ಈ ದಿನ ದತ್ತಾತ್ರೇಯ ದೇವರ ಸೇವೆಯನ್ನು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡುವುದು ಬಹಳ ಒಳ್ಳೆಯದು ಕರ್ಕಾಟಕ ರಾಶಿ ನಿಮ್ಮ ರಾಶಿಯವರಿಗೆ ಈ ದಿನ ಹೊಸ ಹೊಸ ವ್ಯವಹಾರಗಳನ್ನು ಮಾಡುವ ಸಾಧ್ಯತೆಗಳು ಚೆನ್ನಾಗಿದೆ ಅವಿವಾಹಿತರಿಗೆ ವಿವಾಹದ ವಿಚಾರಗಳಲ್ಲಿ ಚಿಂತನೆ ಮಾಡುವಂತಹ ಸಾಧ್ಯತೆಗಳಿದೆ ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ಒಳ್ಳೆಯ ಬಿಡುವಿಲ್ಲದ ಅಧಿಕ ಒತ್ತಡಗಳು ಕಾಣುವ ಸಾಧ್ಯತೆಗಳಿದೆ ಹೂವಿನ ವ್ಯಾಪಾರಿಗಳಿಗಂತೂ ಈ ದಿನ ಬಹಳ ಒಳ್ಳೆಯ ಅವಕಾಶಗಳು ಎದುರಿಗೆ ನಿಲ್ಲುವಂತಹ ಸಾಧ್ಯತೆಗಳಿದೆ ನಿಮ್ಮಲ್ಲಿರುವ ವಸ್ತು ಅಥವಾ ವಿಚಾರಗಳಿಗೆ ಬಹಳ ಬೇಡಿಕೆಯಾಗಿ ಲಾಭವು ಅಧಿಕಗೊಳ್ಳುವಂತಹ ಯೋಗ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ ಆದಿತ್ಯ ಹೃದಯ ಪಾರಾಯಣ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ದೇವಿ ಕ್ಷೇತ್ರದಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದು ಬಹಳ ಒಳ್ಳೆಯದು ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಸ್ವಲ್ಪ ಜಾಗೃತಿಯಾಗಿರಬೇಕು ಮಕ್ಕಳ ವಿಷಯದಲ್ಲಿ ಕೆಲವು ಧನ ವ್ಯಯ ಯೋಗಾದಿಗಳು ಕಾಣಿಸುತ್ತೆ ಆರೋಗ್ಯದ ವಿಷಯದಲ್ಲಿ ವ್ಯತ್ಯಾಸಗಳು ಕಾಣಿಸುವ ಸಾಧ್ಯತೆ ಇದೆ ಉದರ ಅಜೀರ್ಣ ಸಂಬಂಧಪಟ್ಟ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸುವ ಲಕ್ಷಣಗಳು ಜಾಸ್ತಿಯಾಗಿದೆ ಉದ್ಯೋಗದಲ್ಲಿ ಅವಕಾಶಗಳು ಚೆನ್ನಾಗಿದ್ದರೂ ಸೇವಕರಿಂದ ಕಿರಿಕಿರಿಗಳು ಅಥವಾ ದಾಂಪತ್ಯದಲ್ಲಿ ಕಿರಿಕಿರಿಗಳು ಎದುರಾಗುವಂತಹ ಸಾಧ್ಯತೆಗಳು ಕಾಣಿಸುತ್ತೆ ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ ಬೀಳೆದೆಲೆಯ ಮಾಲೆಯನ್ನು ಮುಖ್ಯಪ್ರಾಣನಿಗೆ ಕೊಟ್ಟು ಆಂಜನೇಯ ಸೇವೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆಯುವ ಸಾಧ್ಯತೆ ಇದೆ ಕನ್ಯಾ ರಾಶಿ ನಿಮ್ಮ ರಾಶಿಗೆ ಈ ದಿನ ಅನಿರೀಕ್ಷಿತವಾಗಿ ಧನ ನಷ್ಟವಾಗುವ ಯೋಗ ನಂಬಿ ಮೋಸ ಹೋಗುವಂತಹ ಯೋಗ ಇದೆ ತಿಳಿಯದೆ ಪತ್ರಗಳಿಗೆ ಸಹಿ ಹಾಕುವ ವಿಚಾರಗಳಲ್ಲಿ ತುಂಬ ಜಾಗ್ರತೆಯಾಗಿರಿ ಬೇರೆಯವರ ಆಪಾದನೆಗಳು ನಿಮ್ಮ ತಲೆಯ ಮೇಲೆ ಬರುವ ಲಕ್ಷಣಗಳಿದೆ ಪ್ರಯಾಣ ಮಾಡುವ ಯೋಗಾದಿಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಈ ದಿನ ಜಾಸ್ತಿಯಾಗಿ ಕಾಣಿಸುವುದರಿಂದ ತಾವು ಎಚ್ಚರಿಕೆಗೆ ಮಹತ್ವವನ್ನು ಕೊಟ್ಟು ತಿಳಿದು ವ್ಯವಹರಿಸಿದರೆ ಈ ದಿನ ಅಸಮಾಧಾನದಿಂದ ತೃಪ್ತಿಯ ಫಲವನ್ನು ಪಡೆಯುವ ಸಾಧ್ಯತೆ ಉಂಟಾಗುತ್ತೆ ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ ಲಿಂಬೆಯ ಹಣ್ಣಿನ ದೀಪವನ್ನು ದೇವಿ ದೇವಸ್ಥಾನದಲ್ಲಿ ಹಚ್ಚಿ ಪ್ರಾರ್ಥನೆ ಮಾಡುವ ಪ್ರಯತ್ನ ಮಾಡಿ ಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವಂತಹ ಪ್ರ ಪ್ರಯತ್ನ ಮಾಡಿ